ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಪ್ರತಿಯೊಬ್ಬರು ಮಾಡುವುದು ಹೊಟ್ಟೆಗಾಗಿ ಹಾಗೂ ಗೇಣು ಬಟ್ಟೆಗಾಗಿ ಎಂದಿದ್ದಾರೆ ದಾಸರು. ಅದರಲ್ಲೂ ಅನ್ನವನ್ನ ನಾವು ಅನ್ನಪೂರ್ಣೇಶ್ವರಿಗೆ ಸಮಾನ ಎಂದು ಭಾವಿಸುತ್ತೇವೆ. ಅದಕ್ಕೆ ಪರಬ್ರಹ್ಮವೆಂದು ನಮಸ್ಕರಿಸಿ ಪ್ರತಿನಿತ್ಯ ಆಹಾರವನ್ನ ಸ್ವೀಕರಿಸುತ್ತೇವೆ. ಆದ್ದರಿಂದ ನಮ್ಮ ದೇಹಕ್ಕೆ ಚೇತನ ತುಂಬಿ ಸರ್ವ ಕಾರ್ಯಗಳಿಗೂ ಅದು ಸಿದ್ಧವಾಗುತ್ತದೆ. ಅಂತಹ ಚೇತನವನ್ನ ಮಹತ್ ಶಕ್ತಿಯನ್ನ ಒದಗಿಸುವ ಪೌಷ್ಟಿಕ ಅಂಶಗಳಿಂದ ಸಂಪದ್ಭರಿತವಾದ ಆಹಾರ ಊಟ ಅತಿ ಮುಖ್ಯ. ಹೀಗೆ ನಾವು ಸೇವಿಸುವ ಪ್ರತಿಯೊಂದು ಪದಾರ್ಥವು ಅಷ್ಟೇ ಪ್ರಾಶಸ್ತ್ಯವನ್ನ ಹೊಂದಿದೆ. ಅದರಲ್ಲೂ ಮುಖ್ಯವಾಗಿ ಅನ್ನದಿಂದಲೇ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಾವು ಅನ್ನವನ್ನ ಉಣ್ಣುವಾಗ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಅದರಿಂದಲೇ ನಮಗೆ ಸಿರಿ ಸಂಪತ್ತು ಐಶ್ವರ್ಯ ಒಲಿದು ಬರುತ್ತದೆ ಎನ್ನುವುದನ್ನ ಅರಿತುಕೊಂಡಿರಬೇಕು. ನಾವು ಊಟ ಮಾಡುವ ಪದ್ಧತಿಯ ಮೇಲೆಯೇ ನಮಗೆ ಎಷ್ಟು ಐಶ್ವರ್ಯ ಇದೆ, ಆ ಐಶ್ವರ್ಯವನ್ನ ನಾವು ಅನುಭವಿಸಲು ಸಾಧ್ಯವಾಗುತ್ತದೆಯೇ ಇಲ್ಲವೇ ಎನ್ನುವುದನ್ನ ಹೇಳಬಹುದು ಎಂದು ಹೇಳುತ್ತಾರೆ ಜ್ಞಾನಿಗಳು. ಅದಕ್ಕೆ ಯಾವುದೇ ಕೆಲಸವಾಗಲಿ ಒಂದು ಪದ್ಧತಿ ಅಥವಾ ಒಂದು ಶಿಸ್ತು ಆಚಾರ ಅತಿ ಮುಖ್ಯ. ಆದ್ರೂ ನಾವು ಊಟ ಮಾಡುವ ಬಗೆಯಲ್ಲಿ, ನಾವು ಅನ್ನ ಉಣ್ಣುವ ರೀತಿಯಲ್ಲಿ ಕೆಲವು ಜಾಗ್ರತೆಗಳನ್ನ ತಪ್ಪದೆ ಪಾಲಿಸಬೇಕು. ಅವುಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಖಂಡಿತವಾಗಿಯೂ ಆಚರಣೆಯಲ್ಲಿ ತರಬೇಕು. ಆಗ ಅದು ಆರೋಗ್ಯವನ್ನ ಸದೃಢ ಮಾಡೋದಲ್ಲದೆ ಲಕ್ಷ್ಮಿ ಅನುಗ್ರಹವನ್ನ ಕೂಡ ಲಭಿಸುವಂತೆ ಮಾಡುತ್ತದೆ ಎಂದು ಹೇಳುತ್ತಾರೆ ಹಿರಿಯರು. ಇನ್ನು ಯಾವ ರೀತಿಯಲ್ಲಿ ನಾವು ಎಚ್ಚರಿಕೆಗಳನ್ನ ವಹಿಸುತ್ತಾ ಅನ್ನ ಉಣಬೇಕು ಎನ್ನುವುದನ್ನ ಒಂದೊಂದಾಗಿ ಈಗ ನೋಡೋಣ. ಯಾವಾಗಲೂ ಕುಳಿತುಕೊಂಡೇ ಊಟ ಮಾಡಬೇಕು, ಅದು ಉತ್ತಮ ಹಾಗೂ ಶ್ರೇಯಸ್ಕರ. ನಿಂತು ಕೈಯಲ್ಲಿ ತಟ್ಟೆಯನ್ನ ಹಿಡಿದುಕೊಂಡು ಊಟ ಮಾಡುವುದು ಎಲ್ಲಾ ಬಗೆಯಲ್ಲಿಯೂ ಅದು ಹಾನಿಕಾರಕ ಎಂದು ಹೇಳಲಾಗುತ್ತಿದೆ. ಇತ್ತೀಚೆಗೆ ಫ್ಯಾಷನ್ ಅಥವಾ ಫ್ಯಾಷನ್ ನ ಸುಳಿಯಲ್ಲಿ ಅವಸರವಸರವಾಗಿ ಉಂಡು ಉಣ್ಣದೆ ಓಡುವುದೇ ಕೆಲಸವಾಗಿದೆ. ಆದರೆ ನೆಲದ ಮೇಲೆ ಅಥವಾ ಭೂಮಿಯ ಮೇಲೆ ಕುಳಿತುಕೊಂಡು ಭೋಜನ ಮಾಡೋದ್ರಿಂದ ಸರ್ವಾವಸ್ಥೆಯಲ್ಲಿಯೂ ಸರ್ವಕಾಲಕ್ಕೂ ಸರ್ವರಿಗೂ ಉತ್ತಮ ಎಂದು ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಇನ್ನು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುವುದರಿಂದ ಸಾಕಷ್ಟು ಲಾಭಗಳೇ ಇವೆ. ಇನ್ನು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುವಾಗ ನಾವು ತೆಗೆದುಕೊಳ್ಳಬೇಕಾದ ಮೊದಲ ಎಚ್ಚರಿಕೆ ಏನೆಂದರೆ, ತಟ್ಟೆಯು ನಮ್ಮ ಎದೆಯ ಭಾಗದ ಮೇಲೆಗಿಂತ ಇರಬಾರದು. ಅಂದರೆ ನೆಲದ ಮೇಲೆ ತಟ್ಟೆಯನ್ನ ಇಟ್ಟುಕೊಂಡು ಬಗ್ಗಿ ಊಟ ಮಾಡಬೇಕು. ಅದೇ ರೀತಿ ಊಟ ಮಾಡುವಾಗ ಬಲಗೈಯಿಂದ ಊಟ ಮಾಡುತ್ತಾ ಎಡಗೈಯಿಂದ ಎಂಜಲು ತಟ್ಟೆಯನ್ನ ಹಿಡಿದುಕೊಂಡು ಊಟ ಮಾಡಬಾರದು. ಅದು ನಮ್ಮ ಸಂಪ್ರದಾಯವಲ್ಲ. ಆದ್ದರಿಂದ ಬಲಗೈಯಿಂದ ಮಾತ್ರವೇ ಊಟ ಮಾಡಬೇಕು, ಎಡಗೈಯಿಂದ ತಟ್ಟೆಯನ್ನ ಹಿಡಿಯಲೇಬಾರದು. ಅದು ನಿಷೇಧ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಊಟ ಮಾಡುವಾಗ ಬಲಗೈಯಿಂದಲೇ ಬಡಿಸಿಕೊಳ್ಳುವುದಾಗಲಿ ಅಥವಾ ಎಂಜಲು ಕೈಯಿಂದಲೇ ಅನ್ನವನ್ನ ಇನ್ನಿತರ ಪದಾರ್ಥಗಳನ್ನ ಮುಟ್ಟಿಕೊಳ್ಳುವುದಾಗಲಿ ಮಾಡಬಾರದು ಎಂದು ಸಹ ಹೇಳುತ್ತಿದ್ದಾರೆ. ಹಾಗೆ ಬಡಿಸಿಕೊಳ್ಳೋದ್ರಿಂದ ದಾರಿದ್ರ್ಯ ಹೇತು ಅಥವಾ ದಾರಿದ್ರ್ಯ ಹಿಂದೆ ಬೀಳುತ್ತಂತೆ. ಇಲ್ಲ, ಒಂದು ಕೆಲಸ ಮಾಡಬಹುದು, ಎಡಗೈಯಿಂದ ಒಂದು ಚಮಚದ ಸಹಾಯದಿಂದ ಬಡಿಸಿಕೊಳ್ಳಿ. ಆದ್ರೆ ತಿನ್ನುವ ಎಂಜಲ ಕೈಲಿಂದರೆ ಬಡಿಸಿಕೊಂಡು ಊಟ ಮಾಡುವುದು ಅಸಲಿಗೆ ಸೂಕ್ತವಲ್ಲ ಎಂದು ಹೇಳಲಾಗುತ್ತಿದೆ. ಹಾಗೆಯೇ ಊಟ ಮಾಡುವಾಗ ನಾವು ಉಪಯೋಗಿಸುವ ಅಥವಾ ನಮ್ಮ ಹಸ್ತ ಹೇಗಿರಬೇಕು ಎನ್ನುವುದನ್ನ ನೋಡೋಣ. ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ ಎಂದಿದ್ದಾರೆ ಹಿರಿಯರು. ಅಂದ್ರೆ ನಮ್ಮ ಅಂಗೈನ ತುದಿಯಲ್ಲಿ ಲಕ್ಷ್ಮೀದೇವಿ, ಮಧ್ಯದಲ್ಲಿ ಸರಸ್ವತಿ, ಕೊನೆಯಲ್ಲಿ ಶ್ರೀ ಗೌರಿ ನೆಲೆಸಿರುತ್ತಾರೆ. ಬಲಗೈಯಿಂದ ಊಟ ಮಾಡುವಾಗ ನಮ್ಮ ತುದಿ ಬೆರಳುಗಳಿಂದ ಮಾತ್ರವೇ ತಿನ್ನಲೇಬಾರದು. ಹಾಗೆ ತುದಿ ಬೆರಳುಗಳಿಂದ ತಿನ್ನುವುದು ದಾರಿದ್ರ್ಯಕ್ಕೆ ಹಾದಿ ಮಾಡಿಕೊಂಡಂತೆ. ಹಾಗಂತ ಪೂರ್ತಿ ಅಂಗೈಯಲ್ಲಿ ಅನ್ನವನ್ನ ತೆಗೆದುಕೊಂಡು ಅಂಗೈಯನ್ನ ಮುಳುಗಿಸಿ ತಿನ್ಬೇಕು ಅಂತಲ್ಲ, ಸಂಪೂರ್ಣ ಅಂಗೈ ಅನ್ನವನ್ನ ಹತ್ತಿಸಿ ಹತ್ತದಂತೆ ಊಟ ಮಾಡಬೇಕು. ಹಾಗೆಯೇ ಅನ್ನವನ್ನ ಬೆರಳುಗಳಿಂದ ಗಟ್ಟಿಯಾಗಿ ಕಿವುಚುತ್ತ ತಿನ್ನಲೇಬಾರದು. ಅಂಗೈಯಿಂದ ಅನ್ನವನ್ನ ಕಿವುಚುತ್ತ ಬೆರಳುಗಳ ಸಂದುಗಳಿಂದ ಅನ್ನ ಬರುವುದು ಕೂಡ ಅಷ್ಟೇ ದಾರಿದ್ರ್ಯವನ್ನ ಉಂಟು ಮಾಡುವಂತ ಒಂದು ಪರಿಸ್ಥಿತಿ ಎಂದು ಹೇಳಲಾಗುತ್ತಿದೆ. ಹಾಗೆ ಕಿವುಚಿಕೊಂಡು ಅನ್ನವನ್ನ ಹಾರಿಸಿ ಹಾರಿಸಿ ಉಣ್ಣುವುದು ಕೂಡ ಶಾಸ್ತ್ರಕ್ಕೆ ವಿರುದ್ಧ, ಅದು ಶಾಸ್ತ್ರದ ಧಿಕ್ಕಾರ ಎಂದು ಹೇಳಲಾಗುತ್ತಿದೆ. ಇನ್ನು ಅನ್ನ ಸಾಂಬಾರ್ ಪಲ್ಯ ಕಲಸಿಕೊಂಡಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಅದನ್ನ ಹಾರಿಸಿಕೊಂಡು ತಿನ್ನುವರು ಇರ್ತಾರೆ, ಅಥವಾ ಅನ್ನವನ್ನ ಸಾಂಬಾರನ್ನ ಎಲ್ಲಾ ಪದಾರ್ಥಗಳನ್ನು ಒಮ್ಮಿಲಿಗೆ ಕಲಸಿಕೊಂಡು ತಿನ್ನುವವರು ಇರ್ತಾರೆ. ಹಾಗೆ ಕೂಡ ಅಷ್ಟು ವಿಕಾರವಾಗಿ ತಿನ್ನುವುದು ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತಿದೆ ಶಾಸ್ತ್ರದಲ್ಲಿ. ಇನ್ನು ಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಊಟ ಮಾಡುವಾಗ ಪ್ರತಿಯೊಂದು ಬಾರಿಗೂ ಎರಡು ಮೂರು ಸಲ ಬೆರಳುಗಳನ್ನ ಚೀಪುತ್ತಾ ಚೀಪುತ್ತಾ ಊಟ ಮಾಡುವುದು ಕೂಡ ಸರಿಯಾದ ಪದ್ಧತಿಯಲ್ಲ ಎಂದು ಹೇಳಲಾಗುತ್ತಿದೆ. ಇನ್ನು ಕೆಲವು ಜನ ಹಾಗೆ ಊಟ ಮಾಡುವಾಗ ತಮ್ಮ ಅಂಗೈಯಿಂದ ತಟ್ಟೆಯನ್ನ ಸವರಿ ಸವರಿ ತಿನ್ನುತ್ತಾರೆ, ಅದು ಕೂಡ ಮಹಾಪಾಪವೇ ಎಂದು ಹೇಳಲಾಗುತ್ತಿದೆ. ಇವೆಲ್ಲ ಒಟ್ಟಾರೆಯಾಗಿ ಶಾಸ್ತ್ರಕ್ಕೆ ವಿರುದ್ಧ. ಇನ್ನು ಮುಖ್ಯವಾದ ಮತ್ತೊಂದು ಸಂಗತಿ ಏನಂದ್ರೆ, ಬಹಳಷ್ಟು ಜನ ಎಷ್ಟೇ ಸಂಪಾದನೆ ಮಾಡಿದ್ರು ಹಣ ನಿಲ್ಲೋದೇ ಇಲ್ಲ ರೀ, ನೀರಿನಂತೆ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಗೊತ್ತಾ? ಊಟ ಮಾಡಿದ ಮೇಲೆ ತಟ್ಟೆಯಲ್ಲಿ ಕೈ ತೊಳೆದುಕೊಳ್ಳುವ ಕಾರಣ ದಾರಿದ್ರ ಹಿಂದೆ ಬೀಳುತ್ತದಂತೆ. ಹೀಗಾಗಿ ಊಟ ಮಾಡಿದ ತಟ್ಟೆಯಲ್ಲಿ ಸರ್ವಥಾ ಕೈಗಳನ್ನ ತೊಳೆದುಕೊಳ್ಳಬಾರದು. ಹಾಗೆ ತೊಳೆದುಕೊಂಡಿದ್ದೀರಿ ಅಂದ್ರೆ ದಾರಿದ್ರ್ಯಕ್ಕೆ ಅದು ಸಂಕೇತ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗೋದಿಲ್ಲ. ಅದರಿಂದ ಭೋಜನ ಮಾಡುವಾಗ ಈ ಕೆಲವು ಎಚ್ಚರಿಕೆ ಮಾತುಗಳನ್ನ ಪದ್ಧತಿಗಳನ್ನ ತಪ್ಪದೆ ಪಾಲಿಸಲೇಬೇಕು. ಇನ್ನು ಊಟಕ್ಕೆ ಕುಳಿತ
ಕುಡಿದಾಗ ತಟ್ಟೆಯ ಎಡಗಡೆಗೆ ನೀರಿನ ಗ್ಲಾಸನ್ನು ಇಟ್ಟುಕೊಳ್ತಾರೆ ಕೆಲವು ಜನ, ಅದು ಕೂಡ ಮಹಾ ತಪ್ಪು. ಊಟಕ್ಕೆ ಕುಳಿತ ತಟ್ಟೆಯ ಬಲ ಭಾಗದಲ್ಲಿ ನೀರಿನ ಗ್ಲಾಸನ್ನು ಇಟ್ಟುಕೊಂಡು ಎಡಗೈಯಿಂದ ನೀರನ್ನ ತೆಗೆದುಕೊಂಡು ನೀರನ್ನ ಕುಡಿಯಬೇಕು. ಹಾಗಂತ ಪ್ರತಿಯೊಂದು ತುತ್ತಿಗೂ ನೀರನ್ನ ಕುಡಿದ್ರೆ ಕೂಡ ಮಹಾ ತಪ್ಪು ಎಂದು ಹೇಳಲಾಗುತ್ತದೆ. ಯಾಕಂದ್ರೆ ಹಾಗೆ ಪ್ರತಿಯೊಂದು ತುತ್ತಿಗೂ ನೀರು ಕುಡಿಯೋದ್ರಿಂದ ಅದು ಕೂಡ ಒಂದು ರೀತಿಯ ಅನಾರೋಗ್ಯಕ್ಕೆ ಕಾರಣ ಮತ್ತು ದಾರಿದ್ರ್ಯಕ್ಕೆ ದಾರಿಯನ್ನ ಮಾಡಿಕೊಡುವುದು ಎಂದು ಹೇಳುತ್ತಿದ್ದಾರೆ ಶಾಸ್ತ್ರಕಾರರು. ಆದ್ದರಿಂದ ಊಟ ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಊಟ ಮಾಡಬೇಕು. ಯಾವುದಕ್ಕೂ ಇಲ್ಲದ ಅವಸರ ಮಾಡಿಕೊಳ್ಳುತ್ತಾ ಊಟ ಮಾಡಬಾರದು. ಊಟಕ್ಕೆ ಕುಳಿತಾಗ ಪ್ರಶಾಂತ ಚಿತ್ತರಾಗಿ ಹಸನ್ಮುಖರಾಗಿ ಶ್ರದ್ಧೆಯಿಂದ ಊಟ ಮಾಡಬೇಕು. ನಾವು ಊಟ ಮಾಡುವ ಪದ್ಧತಿಯಿಂದ ಮತ್ತೊಬ್ಬರಿಗೆ ಅಸಹ್ಯ ವಿಕಾರ ಹುಟ್ಟಿಸುವಂತೆ ಇರಬಾರದು. ಶುಭ್ರವಾಗಿ ಶಿಸ್ತಿನಿಂದ ಶ್ರದ್ಧೆಯಿಂದ ಪ್ರಶಾಂತತೆಯಿಂದ ಊಟ ಮಾಡಿದರೆ ಆರೋಗ್ಯ ಭಾಗ್ಯವೂ ಲಭಿಸುತ್ತದೆ. ಸರಿಯಾದ ಪದ್ಧತಿಯಲ್ಲಿ ಅನ್ನವನ್ನ ಉಣ್ಣೋದ್ರಿಂದ ಅನಂತ ಐಶ್ವರ್ಯ ನಿಮ್ಮದಾಗುತ್ತದೆ. ಇವೆಲ್ಲ ಶಾಸ್ತ್ರಗಳು, ಹಿರಿಯರು, ಜ್ಞಾನಿಗಳು ಮಾಡಿರುವಂತಹ ಪದ್ಧತಿಗಳು. ಯಾವುದು ಕೆಲಸ ಇಲ್ಲದೆ ತಮಾಷೆಗೆಂದು ತಯಾರಾದ ಶಾಸ್ತ್ರಗಳು ಅಲ್ಲವೇ ಅಲ್ಲ ಇವು. ಆದ್ದರಿಂದ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಅರಿತುಕೊಂಡು ಸರಿಯಾದ ಪದ್ಧತಿಯಲ್ಲಿ ಆಚರಿಸಿ ನಾವು ಅವುಗಳನ್ನು ಪಾಲಿಸಲೇಬೇಕು. ಅದು ನಮ್ಮ ಕನಿಷ್ಠ ಧರ್ಮ ಹಾಗೂ ಪರಮ ಧರ್ಮ ಕೂಡ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.